ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿಚ್ಚಾಲೆ ಅನ್ನೋ ಸಣ್ಣ ಊರಿನ ದೊಡ್ಡದಾದ ಹಿರಿಮೆ ಮಹಿಮೆ ಸರ್ವ ಮಂತ್ರಾಲಯದಷ್ಟೇ ಶ್ರದ್ಧಾ ಭಕ್ತಿ ಕೇಂದ್ರವಾದ ಬಿಚ್ಚಾಲೆ ಗ್ರಾಮ ಬಿಚ್ಚಾಲೆ ಅನ್ನೋ ಹೆಸರಿನ ವಿಶೇಷತೆ ಅಷ್ಟೇ ಅಲ್ಲದೆ ರಾಯರು ಮತ್ತು ಅಪ್ಪಣಾಚಾರ್ಯರ ಒಡನಾಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಆಚಾರ್ಯರಿಂದ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ರೆ ತಡ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಷ್ಟೇ ಅಲ್ಲದೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ತಮ್ಮ ಹೆಸರು ಬಾಣೋ ಕೃಷ್ಣಾಚಾರ್ಯ ಹಾ ತಾವು ಈ ಅಪ್ಪಣಾಚಾರ್ಯರ ಮರಿ ಮೊಮ್ಮಗನ ಆರ್ನ ತಲಿಯವರು ಹಾ ಅವರ ವಂಶಸ್ಥ ಅಪ್ಪಣಾಚಾರ್ಯ ವಂಶಸ್ಥರು ಅಪ್ಪಣಾಚಾರ್ಯರ ಮರಿ ಮೊಮ್ಮಗನ ಹಾ ಈ ಊರಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ ಈ ದೇವಸ್ಥಾನದ ಬಗ್ಗೆ ಈ ಊರಿನ ಹೆಸರು ಭಿಕ್ಷಾಲಯ ಹಾ ಹಳೆ ಹೆಸರು ಭಿಕ್ಷಾಲಯ ಹೊಸ ಹೆಸರು ಬಿಚ್ಚಾಲೆ ಹಳೆ ಹೆಸರು ಮಾಂಚಾಲೆ ಈಗ ಮಂತ್ರಾಲಯ ಅಂತಾರೆ ಈ ದೇವಸ್ಥಾನದ ಹೆಸರು ಜಪದ ಕಟ್ಟೆ ಜಪದ ಕಟ್ಟೆ ರಾಯರು ಅಂದ್ರೆ ಬೃಂದಾವನ ಹಿಂದೆ ಒಂದು ಸ್ಕ್ವೇರ್ ಕಟ್ಟೆ ಇದೆ ಆ ಕಟ್ಟೆ ಹೆಸರು ಜಪದ ಕಟ್ಟೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಕೂತು ತಪಸ್ ಮಾಡಿದ ಜಾಗ ಅಂದ್ರೆ ಫಸ್ಟ್ ಮೂಲ ಬೃಂದಾವನ ಮಂತ್ರಾಲಯ ರಾಘವೇಂದ್ರ ಜೀವನ ಕೂತುನದು ಅದಾದ್ಮೇಲೆ ಎರಡನೇ ಬೃಂದಾವನ ಇದು ಅಪ್ಪಣ್ಣಾಚಾರ್ಯ ರಾಯ ಶಿಷ್ಯಂದ್ರು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿರುವ ಏಕಶಿಲಾ ಬೃಂದಾವನ ಒಂದೇ ಕಲ್ಲಲ್ಲಿ ಮಾಡಿದ್ರು ಒಂದೇ ಕಲ್ಲ ಮಾಡಿರುವಂತದ್ದು ಜಗತ್ತಿನಲ್ಲಿ ಇಂತಹ ಬೃಂದಾವನ ನೋಡಕ್ಕೆ ಎಲ್ಲೂ ಸಿಗಲ್ಲ ನಿಮಗೆ ಇಲ್ಲ ಇಲ್ಲ ಬೇರೆ ಬೇರೆ ಜಾಯಿಂಟ್ ಇರ್ತದೆ ಆದ್ರೆ ರಾಯರು ಸಾಕ್ಷಾತ ಜ್ಯೋತಿ ರೂಪದಲ್ಲಿ ಬಂದು ಕೂತಿದ್ದಾರೆ ಇವತ್ತಿಗೂ ಮಂತಾಲಯ ಬೃಂದಾವನ ಈ ಬೃಂದಾವನಕ್ಕೆ ದಾರಿಯಲ್ಲಿ ಅಪ್ಪಣಾಚಾರ್ಯ ಮನೆ ಇದೆ 400 ವರ್ಷ ಮನೆ ಆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು 13 ವರ್ಷ ಜೊತೆಗಿದ್ರು ಆ ಮನೆಗೆ ರಾತ್ರಿ 1-2 ಗಂಟೆಗೆ ಪೌರುಷ ದೀಪ ಹಿಂಗ್ ಬಂದ್ಬಿಡುತ್ತದೆ ಊರಲ್ಲಿ 3-4 ಜನ ನೋಡಿದಾರೆ ಮನೆ ಬಿಡುದು ಎಲ್ಲರೂ ಕಣ್ಣಿಗೆ ಕಾಣಲ್ಲ ಯಾರಿಗೆ ಭಕ್ತಿ ಶಕ್ತಿ ಕಾಣ್ತದೆ 3 ವರ್ಷದ ಹಿಂದೆ ಮಲೇಷ್ಯಾ ಮಲೇಷ್ಯಾ ರಾಘವೇಂದ್ರ ದೇವಸ್ಥಾನ ಇದೆ ಅವರು ಅರ್ಚಕರಿಗೆ ಬಂದಿದ್ರು ತುಂಬಾ ಪೌರುತ್ವರಿಗೆ ರಾತ್ರಿ 1 ಗಂಟೆಗೆ ಕೂತು ಸಾಧನೆ ಮಾಡ್ತಾ ಇದ್ರೆ ಅವ್ರು ನೋಡಿದ್ರೆ ಸ್ಟ್ರೈಟ್ ಆಗಿ ಬೃಂದಾವನ ದೀಪ ಬಿದ್ದಿದ್ದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಸಂಚಾರ ಇದೆ ಅಂತ ಅರ್ಥ ಮಂತಾಲಯ ಬೃಂದಾವನ ಈ ಬೃಂದಾವನ ಮಂತ್ರ ಅಪ್ಪಣಾಚಾರ್ಯ ಮನೆಗೆ ನೀವೆಲ್ಲ ಕಾರವಲ್ಲ ಹೌದು ಬೆಂಗಳೂರಲ್ಲಿ 150 ಜಾಸ್ತಿ ರಾಘವೇಂದ್ರ ದೇವಸ್ಥಾನ ಇದೆ ಬೆಂಗಳೂರು ಮೈಸೂರು ಚೆನ್ನೈ ಕೊಯಂಬತ್ತೂರು ಹೈದರಾಬಾದ್ ಹುಬ್ಳಿ ಧಾರವಾಡ ಬಿಜಾಪುರ ಬಳ್ಳಾರಿ ಕಾರವಾರ ಅವೆಲ್ಲ ಮೃತ್ತಿಗೆ ಬೃಂದಾವನಗಳು ಮೃತ್ತಿಗೆ ಅಂದ್ರೆ ಮಂತಾಲಯ ಬೃಂದಾವನ ಒಳಗಡೆ ಒಂದು ಮಣ್ಣು ಇರುತ್ತೆ ಮೃತ್ತಿಗೆ ಭಕ್ತಾದಿಗಳು ಮಡಿಯಿಂದ ಪಾದಯಾತ್ರ ಅವರು ಕಾರು ವೆಹಿಕಲ್ ಯೂಸ್ ಮಾಡೋದು ಇಲ್ಲಿ ಆಗಲಿ ಬಾಂಬೆ ಆಗಲಿ ದಿನಾಗಲೂ 30 ಕಿಲೋಮೀಟರ್ ನಡೆಸಿ ಪಾದಯಾತ್ರೆ ಮಾಡಿಕೊಂಡು ತೀರ್ಥವನ್ನು ಮಾಡಿಕೊಂಡು ಸ್ವಾಮಿಗಳ ಜೊತೆಗೆ ಆ ಮಣ್ಣು ಮೃತ್ತಿಗೆಯನ್ನು ಬೃಂದಾವನ ಸ್ಥಾಪನೆ ಮಾಡ್ತಾರೆ ಅವೆಲ್ಲ ಮೃತ್ತಿಗೆ ಬೃಂದಾವನಗಳೇ ಇದು ಮೃತ್ತಿಗೆ ಬೃಂದಾವನ ಅಲ್ಲ ರಾಘವ ಸ್ವಾಮಿಗಳು ಸಾಕ್ಷಾತ ಜ್ಯೋತಿರ್ ಬಂದು ಕೂತಿದ್ದಾರೆ ಜ್ಯೋತಿರ್ಲಿಂಗ ರೂಪದಲ್ಲಿ ಬಂದಂತ ಬೃಂದಾವನ ಕೂತಿದ್ದಾರೆ ಬೆಂಗಳೂರು ಹತ್ರ ಮುಳುಬಾಗಿಲಿದೆ ಮುಳುಬಾಗಿಲ ಹೌದು ಶ್ರೀಪಾದರಾಯರು 650 ವರ್ಷ ಶ್ರೀಪಾದ ಇಲ್ಲಿದ್ರು ಇಲ್ಲಿಂದ ಹೋಗಿ ಮುಳುಬಾಗಿಲು ಬೃಂದಾವನ ಆದ್ರು ಅವ್ರ ಕಾಲದಲ್ಲಿ ಅವ್ರು ಹಾಕಿದ ಅರಡಿ ಮರದ ಕೆಳಗಡೆ ಅದು ಅವ್ರು ಹಾಕಿರುವಂತ ಬೃಂದಾವನ ಹಿಂದೆ ಸ್ಕ್ವೇರ್ ಕಟ್ಟೆ ಇದೆ ಜಪದ ಕಟ್ಟೆ ಮೇಲೆ ಮಧ್ಯ ಅರಡಿ ಮರ ಅದೇ 650 ವರ್ಷ ಮರ ಅದು 20 ವರ್ಷ ಮರ ಬಿದ್ದೋದು ಚಿಕ್ಕ ಮರ ಇದು ಅಪ್ಪಣಾಚಾರ್ಯರು ಆ ಜಪದ ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ವಿದ್ಯಾಪೀಠ ನಡೆಸ್ತಾ ಇದ್ರು ಗುರುಕುಲ ಸಂಸ್ಕೃತ ಪಾಠಶಾಲೆ ತುಂಬಾ ಬ್ರಾಹ್ಮಣ ಮನೆಗಳು ಇದ್ರು ಅಗ್ರಹಾರಿ ಊರಲ್ಲಿ ಆ ಮಕ್ಕಳು ಪಾಠದ ನಂತರ ಊರಲ್ಲಿ ಮನೆ ಮನೆಗೆ ಹೋಗಿ ಬಹುತಿ ಭಿಕ್ಷಾಂದೇಹಿ ಅಂತ ಅಕ್ಕಿನ ತರ್ತಾ ಇದ್ರು ಅಕ್ಕಿನ ತರ್ತಾ ಇದ್ರೆ ಅಪ್ಪಣಾಚಾರ್ಯ ಬರ್ತಾನ ಅಂತಲ್ಲ ಅದೊಂದು ಪದ್ಧತಿ ತರಬೇಕು ಒಂದು ನಿಯಮ ನಿಯಮ ಹಾ ಅದನ್ನು ತಂದೆ ಅಕ್ಕಿಯನ್ನು ಒಂದು ಗಂಟಿನಲ್ಲಿ ಮೂಟೆಯಲ್ಲಿ ಕಟ್ಟಿಬಿಟ್ಟು ಅಪ್ಪಣಾಚಾರ್ಯರು ಆ ಅರಳಿ ಮೇಲೆ ಟೊಂಬೆಗೆ ಆ ಅಕ್ಕಿ ಗಂಟೆ ತೂ ಹಾಕ್ತಾ ಇದ್ರು ಅಲ್ಲಿ ಅರಳಿ ಗೊಂಬೆ ಅದು ಬೃಂದಾವನ ಹಿಂದ್ಗಡೆ ಏನಿದೆಯೋ ಆ ಇಲ್ಲಿ ನರಸಿಂಹದೇವರು ಇದ್ದಾರೆ ನರಸಿಂಹದೇವರು ಮಾಡಿದ ತೀರ್ಥವನ್ನು ಆಂಜನೇಯ ಸ್ವಾಮಿಗೆ ಮಾಡಿದ ತೀರ್ಥವನ್ನು ಅಪ್ಪಣಾಚಾರ್ಯ ಹಿಂಗ ತೀರ್ಥಂಗ ಪ್ರೋಕ್ಷಣೆ ಮಾಡಿದಾಗ ಹಬೆಯಾಡುವ ಬಿಸಿ ಬಿಸಿ ಅನ್ನ ಸಿದ್ಧವಾಗ್ತಾ ಇತ್ತು ಅದಕ್ಕೆ ಊರಿಸು ಭಿಕ್ಷಾಲಯ ಸಂಸ್ಕೃತದಲ್ಲಿ ಲಯ ಅಂದ್ರೆ ಅಗ್ನಿ ಅಗ್ನಿ ಇಲ್ಲಾರದೆ ಅನ್ನ ರೈಸ್ ವಿಥೌಟ್ ಫೈರ್ ಅನ್ನವನ್ನ ಮುಳುಬಾಗಲು ಶ್ರೀಪಾದರ ಉಗ್ರನಸಿ ಸ್ವಾಮಿಗೆ ಆಮೇಲೆ ವ್ಯಾಸರಾಯನ ಆಂಜನೇಯ ಸ್ವಾಮಿಗೆ ನೈವೇದ್ಯ ಕೊಡ್ತಾ ಇದ್ರು ಆಮೇಲೆ ಮಕ್ಕಳಲ್ಲಿ ಅಂತ ಇದ್ರು ರಾಯರಿಗೆ ಬಳಸಿದ ಹೊರಡಕಲ್ಲು 400 ವರ್ಷ ಹೊರಡಕಲ್ಲು ರಾಯರಿಗೆ ಕಡಲೆಬೇಳೆ ಚಟ್ನಿ ಆಮೇಲೆ ಮಸ್ತಿ ಕಡುಬು ತುಂಬಾ ಇಷ್ಟ ಆಯ್ತು ರಾಯರಿಗೆ ಅವರು ಅಪ್ಪಣಾಚಾರ್ಯರು ಅಪ್ಪಣಾಚಾರ್ಯ ಸ್ವತಃ ಕೂತ್ಕೊಂಡು ರುಬ್ಬಿ ಬಡಿಸ್ತಾ ಇದ್ರು ಇವತ್ತಿಗೂ ಪ್ರತಿ ಗುರುವಾರ ರಾಯರಿಗೆ 100 ಕಡೆ ಪ್ರಸ್ತುತ ಮಾಡ್ತೀವಿ ಅದೇ ವರೆಗೂ ಉಪಯೋಗಿಸ್ತಾರೆ ಅಂದ್ರೆ ಅವರಿಗೆ ಕಡಲೆಬೇಳೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಕಡಲೆಬೇಳೆ ಚಟ್ನಿ ಯಾಕಂದ್ರೆ ನಾನು ಒಂದು ನಮ್ಮ ಅಂಕೋಲದಲ್ಲಿ ರಾಯರ ಇದಕ್ಕೆ ಪ್ರಸಾದಕ್ಕೆ ಕಡಲೆಬೇಳೆ ಕೊಡ್ತಾರೆ ಕಡಲೆಬೇಳೆ ಚಟ್ನಿ ಮಸ್ತಿ ಕಡುಬು ಕಡುಬು ತುಂಬಾ ತುಂಬಾ ಇಲ್ಲಿ ಇದ್ರ ಮಾಹಿತಿ ಕೊಟ್ಟಕ್ಕೆ ತುಂಬಾ ಧನ್ಯವಾದ ನಿಮಗೆ ಯಾಕಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ಸ್ವಲ್ಪ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಜನರಿಗೆ ಪಬ್ಲಿಸಿಟಿ ಮಾಡೋಣ ಅಂತ ತುಂಬಾ ಸಂತೋಷ ಧನ್ಯವಾದ